ರಾಮನೂರು ಅಯೋಧ್ಯೆ ಉದ್ಘಾಟನೆಗೆ ಸಜ್ಜಾಗ್ತಿದೆ. ರಾಮದೇವರ ಅನಾವರಣಕ್ಕೆ ಸಾಕ್ಷಿಯಾಗಲಿದ್ದಾರೆ 55 ದೇಶಗಳ 100ಕ್ಕೂ ಹೆಚ್ಚು ಪ್ರತಿನಿಧಿಗಳು. ಈ ಮಧ್ಯೆ ಸೀತೆಯವರು ಮಿಥಿಲೆಯಿಂದ ಬಂದಿರುವಂತಹ ಗಿಫ್ಟ್ಗಳನ್ನ ಟ್ರಸ್ಟ್ ಸ್ವೀಕರಿಸಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ನೋಡೋಣ. ರಾಮನೂರು ಅಯೋಧ್ಯೆ ವಿಶ್ವ ಹಬ್ಬಕ್ಕೆ ಸಜ್ಜಾಗ್ತಿದೆ. ಜಗತ್ತಿನ ಬಹುತೇಕ ರಾಷ್ಟ್ರಗಳ ಪ್ರತಿನಿಧಿಗಳಿಗೂ ಆಹ್ವಾನ ಕೊಡಲಾಗಿದೆ. ಜನವರಿ 22ರ ಪ್ರಾಣ ಪ್ರತಿಷ್ಠಾಪನೆಗೆ 55 ರಾಷ್ಟ್ರಗಳ 100ಕ್ಕೂ ಅಧಿಕ ಪ್ರತಿನಿಧಿಗಳಿಗೆ ಆಹ್ವಾನ ನೀಡಲಾಗಿದೆ. ಎಲ್ಲರೂ ಪಾಲ್ಗೊಳ್ಳುವ ಸಾಧ್ಯತೆಗಳಿವೆ. ಸೀತೆಯೂರು ಬಿಹಾರದ ಮಿಥಿಲೆಯಿಂದ ಅಯೋಧ್ಯೆಗೆ ಗಿಫ್ಟ್ಗಳು ಬಂದಿವೆ. ಚಿನ್ನ, ಬೆಳ್ಳಿಯಿಂದ ಮಾಡಿದ ಆಭರಣಗಳು, ಅಡುಗೆ ಸಾಮಾನುಗಳು, ಆಟದ ಸಾಮಗ್ರಿಗಳುಳ್ಳ ಬಹುಮಾನಗಳನ್ನು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಸ್ವೀಕರಿಸಿದರು. ಈ ಮಧ್ಯೆ ಅಯೋಧ್ಯೆಗೆ ಬರುವ ಭಕ್ತರಿಗೆ ಪ್ರಸಾದ ತಯಾರು ಮಾಡುವ ಯಂತ್ರಗಳಿಗೆ ಚಂಪತ್ ರಾಯ್ ಚಾಲನೆ ಕೊಟ್ಟರು. ಪ್ರಾಣ ಪ್ರತಿಷ್ಠಾಪನೆ ದಿನ ಬರುವ ಎಲ್ಲ ಭಕ್ತರಿಗೂ ಇಲ್ಲೇ ಪ್ರಸಾದ ಸಿದ್ಧವಾಗೋದು. ಇನ್ನು ಅಯೋಧ್ಯೆಗೆ ಬರುವ ಮಹಿಳಾ ರಾಮಭಕ್ತರಿಗೆ ಅನುಕೂಲವಾಗಲೆಂದು ಪಿಂಕ್ ಆಟೋಗಳ ವ್ಯವಸ್ಥೆಯೂ ಮಾಡಲಾಗಿದೆ. ಮಹಿಳೆಯರ ರಕ್ಷಣೆಗಾಗಿಯೇ ಈ ವ್ಯವಸ್ಥೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್18. ಅಯೋಧ್ಯೆಯಲ್ಲಿ ಮಂದಿರ ಸಂಭ್ರಮ, ಆದರೆ ಉದ್ಯಮಿಗಳಿಗೆ ಇದೇ ಬಿಳಿಯಾನೆ. ಹೆಚ್ಚು ಹೆಚ್ಚು ಭಕ್ತರು ಹೋಗೇ ಹೋಗ್ತಾರೆ ಅನ್ನೋದೇ ವಿಮಾನಯಾನ ಸಂಸ್ಥೆಗಳಿಗೆ ಬಂಡವಾಳ ಆಗ್ಬಿಟ್ಟಿದೆ. ಫ್ಲೈಟ್ ಚಾರ್ಜ್ ದಿಢೀರಂತ ಹೆಚ್ಚಾಗಿದೆ. ಅಯೋಧ್ಯೆಗೆ ತೆರಳುವ ಫ್ಲೈಟ್ ಟಿಕೆಟ್ ಸೋಲ್ಡ್ ಔಟ್. ಬೆಂಗಳೂರು ಅಯೋಧ್ಯೆ ಟಿಕೆಟ್ ದರ 5 ಪಟ್ಟು ಹೆಚ್ಚಳ. ಜಾನಕಿ ವಲ್ಲಭ ರಘುರಾಮ ತನ್ನ ಆಸ್ಥಾನದಲ್ಲಿ ಕೂತು ರಾರಾಜಿಸುವ ಪವಿತ್ರ ಕ್ಷಣ ಹತ್ತಿರವಾಗ್ತಿದೆ. ರಾಮ ಜನ್ಮಭೂಮಿ ಯಾತ್ರೆಗೆ ಹೋಗಲು ಅಸಂಖ್ಯ ಭಕ್ತಗಣ ತುದಿಗಾಲಿನಲ್ಲಿ ನಿಂತಿವೆ. ಅಯೋಧ್ಯೆಯ ಪವಿತ್ರ ನೆಲವನ್ನ ಸ್ಪರ್ಶಿಸಿ ಶ್ರೀರಾಮನ ದರ್ಶನ ಪಡೆಯಲು ಕಾತುರರಾಗಿದ್ದಾರೆ. ಜನವರಿ 19ರಿಂದ 22ರ ಮಧ್ಯೆ ಅಯೋಧ್ಯೆಗೆ ಪ್ರಯಾಣಿಸುವವರಿಗೆ ವಿಮಾನಯಾನ ಸಂಸ್ಥೆಗಳು ಬಿಗ್ ಶಾಕ್ ಕೊಟ್ಟಿವೆ. ಅಯೋಧ್ಯೆ ಟಿಕೆಟ್ಗೆ ಬೇಡಿಕೆ ಹೆಚ್ಚಾದ ಹಿನ್ನೆಲೆಯಲ್ಲಿ ವಿಮಾನದ ಟಿಕೆಟ್ ದರ 5 ಪಟ್ಟು ಅಂದರೆ ಶೇಕಡ 400ರಷ್ಟು ಹೆಚ್ಚಳ ಮಾಡಿವೆ. ಕಳೆದ 10 ದಿನಗಳ ಹಿಂದೆ 6,000ವಿದ್ದ ಟಿಕೆಟ್ ದರ ಇದೀಗ 21,500 ರೂಪಾಯಿಗೆ ಏರಿಕೆಯಾಗಿದೆ. ಅಯೋಧ್ಯೆ ಫ್ಲೈಟ್ ದುಬಾರಿ. ಜನವರಿ 19ರಂದು ಬೆಂಗಳೂರಿನಿಂದ ಅಯೋಧ್ಯೆಗೆ ಹೋಗುವ ವಿಮಾನದ ಟಿಕೆಟ್ ದರ 21,500 ರೂಪಾಯಿ ಇದೆ. ಇನ್ನು ಜನವರಿ 20ರಂದು ನೀವೇನಾದರೂ ಅಯೋಧ್ಯೆಗೆ ವಿಮಾನದಲ್ಲಿ ಹೋಗ್ತೀನಿ ಅಂದರೆ ಟಿಕೆಟ್ ದರ 19,700 ರೂಪಾಯಿ ಇದೆ. ಸದ್ಯ ಜನವರಿ 20ಕ್ಕೂ ಮುನ್ನ ಬೆಂಗಳೂರಿನಿಂದ ಅಯೋಧ್ಯೆಗೆ ಹಾರುವ ವಿಮಾನಗಳ ಟಿಕೆಟ್ಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿವೆ. ಡೈರೆಕ್ಟ್ ಅಯೋಧ್ಯೆಗೆ ಬರಲಿಕ್ಕೆ ಈ ಫ್ಲೈಟ್ಸ್ ಇಲ್ಲ, 22ರಿಂದ ಬಹಳ ಫ್ಲೈಟ್ಸ್ ಇದೆ. ಬಟ್ ಆ ಸಮಯದಲ್ಲಿ ಬಹಳ ರೇಟ್ಸ್ ಇದೆ, ಬಹಳಷ್ಟು ಜನ ಸೇರ್ತಾ ಇದ್ದಾರೆ. 22ರಿಂದ 30ನೇ ತಾರೀಕು ತನಕ ಒಂದು ಸ್ವಲ್ಪ ಮುಂದೂಡೋ ಪ್ರಯಾಣ ಚೆನ್ನಾಗಿ ಅಂತ ನನ್ನ ಅನಿಸಿಕೆ. ಅಯೋಧ್ಯೆ ಯಾತ್ರೆಗೂ ಸಿದ್ಧವಾಯಿತು ಪ್ಯಾಕೇಜ್. ಬೆಂಗಳೂರಿನಿಂದ ವಿವಿಧ ಪುಣ್ಯಕ್ಷೇತ್ರಗಳ ಯಾತ್ರೆಗೆ ಹಲವು ಟ್ರಾವೆಲ್ಸ್ ಏಜೆನ್ಸಿಗಳಿಂದ ಟೂರ್ ಪ್ಯಾಕೇಜ್ಗಳಿವೆ. 4ರಿಂದ 6 ದಿನಗಳ ಯಾತ್ರೆಗೆ ಖರ್ಚು ನೋಡಿಕೊಂಡು ಒಬ್ಬರಿಗೆ 5ರಿಂದ 30-40 ಸಾವಿರ ರೂಪಾಯಿ ಅಂತ ದರ ನಿಗದಿ ಮಾಡಲಾಗುತ್ತದೆ. ಟ್ರಾವೆಲ್ಸ್ಗಳ ಆಫೀಸ್ಗೆ ಬಂದು ಬುಕ್ ಮಾಡ್ತಿರೋರ ಸಂಖ್ಯೆ ಹೆಚ್ಚಳವಾಗ್ತಿದೆ. ಈಗಾಗಲೇ ಬೆಂಗಳೂರಿನ ಪ್ರತಿ ಖಾಸಗಿ ಟ್ರಾವೆಲ್ಸ್ಗಳಲ್ಲಿ 5ರಿಂದ 10 ಪ್ಯಾಕೇಜ್ ಅಡ್ವಾನ್ಸ್ ಬುಕ್ ಆಗಿವೆ. ಫ್ಲೈಟು ಬಸ್ಗಳಿಗೆ ಏನು ಅಷ್ಟು ಸಾಧಾರಣವಾಗಿರಲ್ಲ, ಎಲ್ಲ ಲಾಂಗ್ ಅಲ್ಲ, ಲೇಟ್ ಆಗುತ್ತೆ. ಅಲ್ಲಿ ಯಾವುದು ಬಸ್ ಕಾಸ್ಟ್ಲಿ ಅಂದರೆ ಡಿಮ್ಯಾಂಡ್ ಟೈಮಲ್ಲಿ ಜನ ಎಲ್ಲ ಒಂದೇ ಸಲ ಬಂದ್ಬಿಡ್ತಾರಲ್ಲ, ಕಮ್ಮಿ ಇದ್ದಿದ್ದು ಜಾಸ್ತಿ ಆಗ್ತದೆ. ಡೀಸಲು 10ರಿಂದ ಖಾಲಿ ಬರಬೇಕು, ಡೀಸೆಲ್ ಹಾಕಬೇಕು, ಅದಕ್ಕೋಸ್ಕರ ಏನು ಮಾಡ್ತಾರೆ ಅಪ್ ಆ್ಯಂಡ್ ಡೌನ್ ಚಾರ್ಜು ಅಂತ ತಗೊಳ್ತಾರೆ. ನೋಡಿದ್ರಲ್ಲ
ಹಬ್ಬದ ಸಂದರ್ಭದಲ್ಲಿ ಮಾತ್ರ ಇಲ್ಲಿವರೆಗೆ ಖಾಸಗಿ ಬಸ್ಗಳು ಸುಲಿಗೆ ಮಾಡ್ತಾ ಇದ್ವು ಗ್ರಾಹಕರಿಂದ ಜನರಿಂದ. ಇದೀಗ ರಾಮ ಮಂದಿರ ಉದ್ಘಾಟನೆ ವೇಳೆಯಲ್ಲೂ ಕೂಡ ಫ್ಲೈಟ್ ವಿಮಾನಯಾನ ಸಂಸ್ಥೆಗಳು ಕೂಡ ದುಪ್ಪಟ್ಟು, ಮೂರು ಪಟ್ಟು, ನಾಲ್ಕು ಪಟ್ಟು, ಐದು ಪಟ್ಟು ಹೀಗೆ ತಮಗೆ ಬೇಕಾದ ರೀತಿಯಾಗಿ ಫ್ಲೈಟ್ ಚಾರ್ಜಸ್ ಅನ್ನ ಏರಿಸಿವೆ. 6,000 ರೂಪಾಯಿಗೆ ಸಿಗ್ತಾ ಇದ್ದಂತ ಫ್ಲೈಟ್ ಟಿಕೆಟ್ 20,000 30,000 ಕೂಡ ಕೊಟ್ಟರು ಸಿಗದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲದಕ್ಕೂ ಕೂಡ ರಾಮ ನಾಮ ಜಪವೇ ಕಾರಣ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18.